ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ನಡೀತಿದೆ ಇಲ್ಲಿ ಶಿಶಿರ್? ಇವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎನ್ಕ್ವೈರಿಗೆ ಸ್ಟೇಷನ್ಗೆ ಹೋಗ್ಬೇಕಂತೆ. ಏ ಲೋಫರ್, ಸುಳ್ಳು ಸೃಷ್ಟಿ ಮಾಡಿ ಕಂಪ್ಲೇಂಟ್ ಕೊಡ್ತೀಯಾ? ಬಿಹೇವ್ ಯುವರ್ ಸೆಲ್ಫ್. ಕಂಪ್ಲೇಂಟ್ ಕೊಟ್ಟಿದ್ರ ಮೇಲೆ ಹಲ್ಲೆ ಆಗ್ತಿದೆ ಅಂತ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಒಂದ್ ನಿಮಿಷ ಸರ್, ನನ್ನನ್ನು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಟಿ ಜಿ ನಗರ್ ಪೊಲೀಸ್ನವರು ಇಲ್ಲಿಗೆ ಬರ್ತಿದ್ದಾರೆ, ವೆಯ್ಟ್ ಮಾಡಿ. ಅವ್ರ್ಯಾಕೆ ಇಲ್ಲಿಗೆ ಬರ್ತಾರೆ? ಯಾಕಂದ್ರೆ ಈ ಗಣೇಶ್ ಇರೋದು ಅದೇ ಏರಿಯಾದಲ್ಲಿ, ಅಲ್ಲಿ ಇವ್ನು ಮಾಡಿರೋ ಫ್ರಾಡ್ನ ನಾನೇ ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಇವನ್ನ ಅರೆಸ್ಟ್ ಮಾಡಕ್ಕೆ ಹುಡುಕ್ತಾ ಇದ್ದಾರೆ, ಇಲ್ಲಿಗೆ ಬರಕ್ಕೆ ಹೇಳ್ತೀನಿ. ಏನ್ ಹೇಳ್ತಿದ್ಯಾ ಶಿಶಿರ್? ಹೌದು ಡ್ಯಾಡ್, ಇವನು ಗ್ರೀಷ್ಮ ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಕ್ಲೈಮ್ ಮಾಡ್ತಿದ್ದಾನಲ್ಲ, ಅದೆಲ್ಲ ಸುಳ್ಳು. ಮದ್ವೆ ಆಗಿರೋದು ಗ್ರೀಷ್ಮನ್ನಲ್ಲ, ಬೇರೆ ಇನ್ಯಾರನ್ನು. ಆದ್ರೆ ಹೆಸರು ಬದಲಾಯಿಸಿ ಆ ದೇವಸ್ಥಾನದ ರಸೀದಿನಲ್ಲಿ ಗ್ರೀಷ್ಮ ಅಂತ ಹೆಸರು ಬರೋ ಹಾಗೆ ಜೆರಾಕ್ಸ್ ಮಾಡಿ ಅದನ್ನೇ ದೊಡ್ಡ ಸಾಕ್ಷಿ ಅಂತ ಪ್ರೊಡ್ಯೂಸ್ ಮಾಡಿದ್ದಾನೆ. ಅದೊಂದೇ ಅಲ್ಲಪ್ಪ, ಸಾಲು ಸಾಲು ಸಾಕ್ಷಿಗಳೇ ಇದೆ ಅವನ ಹತ್ರ. ಫೋಟೋ ಇದೆ, ರಿಂಗ್ ಇದೆ. ಗೊತ್ತಿದೆ ವಿಶ್ವಮಾವ, ತಂದಿದ್ದೀನಿ ಎಲ್ಲಾನು. ಸರ್ ತಗೊಳ್ಳಿ ದೇವಸ್ಥಾನದ ರೆಸಿಪ್ಟ್, ಇದರಲ್ಲಿ ಇವನ್ ಹೆಂಡತಿ ಹೆಸರಿದೆ. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ, ಏನ್ ವಿಷಯ ಅರ್ಚಕ್ರೆ? ಈ ಹಿಂದೆ ಈ ದೇವಸ್ಥಾನದಲ್ಲಿ ಒಂದು ಮದ್ವೆ ಆಗಿತ್ತು, ಅದ್ರ ರೆಸಿಪ್ಟ್ ಇದು. ಒಂಚೂರು ಹುಡುಗ ಹುಡುಗಿ ಹೆಸರು ಕನ್ಫರ್ಮ್ ಮಾಡ್ತೀರಾ? ಖಂಡಿತ, ನಮ್ಮ ಹತ್ರ ಪ್ರತಿ ರೆಸಿಪ್ಟು ಕಾಪಿ ಇರುತ್ತೆ, ಹೇಳ್ತೀನಿ ರೀ. ತಗೊಳ್ಳಿ, ನೀವು ಹೇಳಿರೋ ದಿನಾಂಕದಲ್ಲಿ ಈ ಮದುವೆ ಆಗಿರೋದು ನಿಜ. ಹುಡುಗನ ಹೆಸರು ಗಣೇಶ್ ಅಂತ, ಆದರೆ ಹುಡುಗಿ ಹೆಸರು ಗ್ರೀಷ್ಮ ಅಲ್ಲ. ಈ ಚೀಟಿಯಲ್ಲಿ ಏನೋ ತಿದ್ದಂಗಿದೆ. ಈ ಗಣೇಶ ಅನ್ನೋ ಹುಡುಗ ಮದುವೆ ಆಗಿರೋದು ಶಾಂತಿ ಅನ್ನೋ ಹುಡುಗಿನ. ಅರ್ಚಕ್ರೆ, ಆ ರೆಸಿಪ್ಟ್ ಕಾಪಿ ಒಂದು ಜೆರಾಕ್ ಸಿಗ್ಬೋದಾ? ಓ ಧಾರಾಳವಾಗಿ ಬನ್ನಿ. ತಗೊಳ್ಳಿ ನೋಡಿ, ಇದು ಇವನು ಇವನು ಹಿಂಟಿದು ಒರಿಜಿನಲ್ ಫೋಟೋ. ಇಲ್ಲಿ ಗ್ರೀಷ್ಮ ಅವ್ರ ಮುಖನ ಮಾರ್ಫ್ ಮಾಡಿ ಯಾ ಮಾರಿಸಿದಾನೆ. ರಿಂಗು ಇಷ್ಟೆಲ್ಲ ಮಾಡಿರೋನ್ಗೆ ಅದೇ ತರದ ರಿಂಗ್ ಮಾಡಿಸ್ಕೊಳಕ್ ಬರಲ್ವಾ? ಸರ್ ಮೊದ್ಲು ಒದ್ದು ಒಳಗಾಕಿ ಇವನ್ನ. ಶಿಶಿರ್ ಒಂದ್ ನಿಮಿಷ,
ಇನ್ಫಾರ್ಮೇಶನ್ ಎಲ್ಲ ಇವನಿಗೆ ಯಾರು ಕೊಟ್ಟಿರೋದು ಅಂತ ಕೇಳಿ ಶಿಶಿರ್. ನಮ್ಮ ಮನೆಯವ್ರ ಸಪೋರ್ಟ್ ಇಲ್ದೆ ಇದೆಲ್ಲ ಆಗೋದಿಕ್ ಸಾಧ್ಯನೇ ಇಲ್ಲ. ಯಾರು ಇವ್ರ ಸಪೋರ್ಟ್ಗಿದ್ದಾರೆ ಅಂತ ವಿಚಾರಿಸಿ ಹೇಳೋ. ಯಾರ ಸಪೋರ್ಟ್ ಇದೆ ನಿನ್ಗೆ? ನಮ್ಮನೆಯಿಂದ ಯಾರು ನಿನಗೆ ಸಪೋರ್ಟ್ ಮಾಡಿದ್ದು? ಯಾರು ಕೊಟ್ರು ಉಂಗುರು ಡಿಸೈನ್ನ? ಯಾರು ಕೊಟ್ರು ನಿಂಗೆ ಫೋಟೋನ ಹೇಳೋ? ಯಾರು ಕೊಟ್ರು ಅದು ಹೇಳೋ? ಅದು ಯಾರಂದ್ರೆ ನನ್ನ ಸೊಸೆ ಮೇಲೆ ಇಂಥ ಅಪವಾದ ಹೊರಿಸಿ ಅವಳಿಗೆ ಅವಳಿಗೆ ಕೆಟ್ಟ ಹೆಸರು ಬರೋದಕ್ಕೆ ಕಾರಣ ಆಗಿದೆಯಲ್ಲ ನಿನ್ನ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಯಾರು 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 ನಿನ್ಗೆ ಮನೆಯಲ್ಲಿ ಸಪೋರ್ಟ್ ಮಾಡಿರೋದು ಹೇಳು. ಮಧು ಬಿಡು ಬಿಡು, ನಾನ್ ಕೇಳ್ತೀನಿ ನಾನ್ ಕೇಳ್ತೀನಿ ಬಿಡು. ಬಿಡಿ ಸರ್ ಬಿಡಿ ಸರ್ ಹೇಳೋ. ಯಾರು ಯಾರು ನಿನಗ್ ಸಪೋರ್ಟ್ ಮಾಡಿದ್ದು? ಸರ್ ಇವನು ಈಗೆಲ್ಲ ಬಾಯ್ ಬಿಡೋದಿಲ್ಲ, ಕರ್ಕೊಂಡು ಹೋಗ್ಬಿಟ್ಟು ನಾನು ಏರೋಪ್ಲೇನ್ ಹತ್ತಿಸ್ತೀನಿ ಬಿಡಿ. ಹೌದು ಸರ್, ಎಳ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಬೇಗ. ಇನ್ಸ್ಪೆಕ್ಟರ್, ಇವನೊಬ್ನೇ ಅಲ್ಲ, ಇವನಿಗೆ ಯಾರು ಸಪೋರ್ಟ್ ಮಾಡಿದಾರೋ ಅವರು ಕೂಡ ಇವನ ಹಿಂದೆ ಹೋಗ್ಬೇಕು. ಹೇಳೋ, ಎಲ್ಲ ಬಾಯ್ ಬಿಟ್ರೆ ಸರಿ, ಇಲ್ದೆ ಇದ್ರ ಹೇಳೋ ಬಾಯ್ ಬಿಡೋ. ಹೇಳ್ತೀನಿ, ಯಾರು ಸಪೋರ್ಟ್ ಮಾಡ್ಲಿಲ್ಲ. ನಾನೊಂದ್ಸಾರಿ ದೇವಸ್ಥಾನದಲ್ಲಿ ಗ್ರೀಷ್ಮ ಅವ್ರನ್ನ ನೋಡಿದೆ, ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಗ್ರೀಷ್ಮ ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ಹೇಗಾದರೂ ಮಾಡಿ ಗ್ರೀಷ್ಮ ಅವ್ರನ್ನ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಮದುವೆ ಆಗಿದೆ ಅಂತ ಸುಳ್ಳು ಎವಿಡೆನ್ಸ್ ಕ್ರಿಯೇಟ್ ಮಾಡಿದೆ. ಸದ್ಯ ಮಾಡ್ದ ಬಚಾವು ನಮ್ಮನ್ನ ಬುದ್ಧಿವಂತಿಕೆಯಿಂದ. ಮಧು ಬಿಡಿ ಮೇಡಮ್. ನಮ್ ಮನೆಯವ್ರ ಮಧ್ಯೆನೆ ವೈಷಮ್ಯ ತರ್ತೀಯ. ನಂದಗೋಕುಲದ ತರ ಇತ್ತು ಮನೆ ಇದು, ತಂದಿಡ್ತೀಯ ವೈಷಮ್ಯ ಅತ್ತೆ ಸೊಸೆ ಮಧ್ಯ. ಹಾ, ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಬೇಗ. ಏಯ್ ನಡಿಯೋ ನಡಿಯೋ ನಡಿಯೋ, ಗೆಟ್ ಔಟ್. ಅಮ್ಮ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ಗ್ರೀಷ್ಮ ಅವ್ರ ದಿನ ತಪ್ಪಿಲ್ಲ ಅಂತ. ಎಲ್ರಿಗೂ ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಗ್ರೀಷ್ಮ ಅವ್ರನ್ನ ಅಷ್ಟೊಂದು ನಂಬ್ತೀನಿ ಅಂತ? ಗ್ರೀಷ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನೀನ್ ಹೀಗೆಲ್ಲ ಮಾಡಿರಲ್ಲ ಅಂತ ನನಗ್ ಮನ್ಸಿನ ಮೂಲೆಯಲ್ಲಿ ಅನ್ನಿಸ್ತಿತ್ತು. ಆದ್ರೂ ನಿನ್ಮೇಲೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ಸಾರಿಮಾ.